ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸೀತಾರಾಮ ಸೀರಿಯಲ್ನ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಇದೇನೆ ಈ ಸೀರಿಯಲ್ನಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಕೂಡ ಆಗಿದೆ ಅಷ್ಟಕ್ಕೂ ವಿಷಯ ಏನು ಅಂತ ನೀವು ಕೇಳೋದಾದ್ರೆ ಈಗಾಗಲೇ ನೀವು ಈ ವಿಡಿಯೋದ ತಮ್ನಲ್ಲಿ ನೋಡೇ ಇರ್ತೀರಾ ಈ ಸೀರಿಯಲ್ನಲ್ಲಿ ಸಿಹಿ ಯಾರು ಸೀತಾ ಮತ್ತು ಸಿಹಿಗೆ ಏನು ಸಂಬಂಧ ಸೀತಾ ಹಾಗೂ ರಾಮರ ಮದುವೆ ಆಗತ್ತಾ ಅಥವಾ ಈ ಒಂದು ಮದುವೆಗೆ ಸಿಹಿನೇ ಅಡ್ಡಿ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಕೂಡ ತುಂಬಾನೇ ಪ್ರಮುಖವಾಗಿ ಸಿಹಿ ಮತ್ತು ಸೀತಾಳಿಗೆ ಏನು ಸಂಬಂಧ ಅನ್ನೋದನ್ನ ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಎಲ್ರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮ್ ಈಗಾಗಲೇ ತನ್ನ ಪ್ರೀತಿಯನ್ನ ಸೀತಾಳ ಬಳಿ ಹೇಳಿಕೊಂಡು ಆಗಿದೆ ಹಾಗೇನೇ ಸೀತಾ ಕೂಡ ತನ್ನ ಜೊತೆ ಸಿಹಿ ಇರೋದನ್ನ ಸಿಹಿ ಿಯನ್ನು ಬಿಟ್ಟು ತಾನು ಇರೋದಿಲ್ಲ ಅನ್ನುವಂತಹ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿದ್ಲು ಅದೇ ರೀತಿಯಾಗಿ ರಾಮ್ ಕೂಡ ಇದಕ್ಕೆಲ್ಲ ಒಪ್ಕೊಂಡಿದ್ದಾನೆ ಆದರೆ ಈ ಒಂದು ವಿಷಯ ರಾಮ್ನ ತಾತ ಸೂರ್ಯಪ್ರಕಾಶ್ ದೇಸಾಯಿ ಅವರಿಗೆ ಗೊತ್ತಿಲ್ಲ ಈ ಒಂದು ವಿಷಯವನ್ನ ಭಾರ್ಗವಿ ಅವರಿಂದ ಮುಚ್ಚಿಟ್ಟಿದ್ದಾಳೆ ನಂತರ ಇದೇ ಒಂದು ವಿಷಯವನ್ನ ಮುಂದಿಟ್ಕೊಂಡು ರಾಮ್ ಮತ್ತು ಸೀತಾಳ ಮದುವೆಯನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾಳೆ ಸೀತಾಳಿಗೆ ಸಿಹಿ ಅನ್ನುವಂತಹ ಮಗಳಿದ್ದಾಳೆ ಸೊ ಈಗಾಗಲೇ ಡಿವೋರ್ಸ್ ಆಗಿರುವಂತಹ ಸಂಬಂಧ ಬಂದಿದ್ದಕ್ಕೇನೆ ಸೂರ್ಯಪ್ರಕಾಶ್ ದೇಸಾಯಿ ಅವರ ಆರೋಗ್ಯ ಕೂಡ ಹಾಳಾಗಿತ್ತು ಸೊ ಹೀಗಾಗಿ ಈ ವಿಷಯ ಗೊತ್ತಾದ್ರೆ ಮತ್ತೇನಾಗುತ್ತೋ ಅಂತ ಹೇಳಿ ಈ ಒಂದು ವಿಷಯವನ್ನ ಅವರಿಗೆ ಹೇಳಿಲ್ಲ ಅಂತ ಹೇಳಿ ರಾಮ್ನ ಬಳಿ ಸುಳ್ಳನ್ನು ಕೂಡ ಹೇಳಿದ್ದಾಳೆ ಈ ವಿಷಯವನ್ನ ತಾನು ಹೇಳೋದರ ಬದಲಾಗಿ ಅದಾಗಿನೇ ಗೊತ್ತಾಗಿ ಈ ಮದುವೆ ಹೇಗಾದ್ರೂ ನಿಂತು ಹೋಗ್ಲಿ ಅನ್ನೋದು ಭಾರ್ಗವಿಯ ಪ್ಲಾನ್ ಕೂಡ ಆಗಿರತ್ತೆ ಇದೆಲ್ಲ ವಿಷಯ ಒಂದ್ ಕಡೆ ಆದ್ರೆ ಮತ್ತೊಂದೆಡೆ ಸಿಹಿ ಮತ್ತು ಸೀತಾ ಇಬ್ಬರು ಕೂಡ ಮೊದಲಿಂದಾನು ಒಟ್ಟಿಗೆನೇ ಇದ್ದಾರೆ ಹಾಗೇನೆ ಸಿಹಿ ಕೂಡ ಇಲ್ಲಿ ಸೀತಾಳನ್ನ ಸೀತಮ್ಮ ಅಂತಾನೆ ಕರೀತಾಳೆ ಆದ್ರೆ ಇದೇ ಸೀರಿಯಲ್ ನಲ್ಲಿ ತೋರಿಸಿರುವಂತಹ ಕೆಲವೊಂದಿಷ್ಟು ಸೀನ್ಗಳ ಪ್ರಕಾರ ಸೀತಾ ಹೇಳಿರೋ ಹಾಗೇ ಸೀತಾಳಿಗೆ ರಾಮ್ ಮೊದಲನೇ ಪ್ರೀತಿಯಾಗಿರತ್ತೆ ಅಂದ ಮೇಲೆ ಇಲ್ಲಿ ಈಗಾಗ್ಲೇ ಸೀತಾಗೆ ಮದುವೆ ಆಗಿಲ್ಲ ಅಂತಲೇ ಅರ್ಥ ಹಾಗಾದ್ರೆ ಸೀತಾಳ ಬಳಿ ಇರುವಂತಹ ಸಿಹಿ ಯಾರು ಯಾರ ಮಗಳು ಈಕೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರತ್ತೆ ಇಲ್ಲಿ ತುಂಬಾ ಜನ ಡಿಫರೆಂಟ್ ಆದ ರೀತಿಯಲ್ಲಿ ಗೆಸ್ ಮಾಡ್ತಾ ಇದ್ದಾರೆ ಬಟ್ ಉತ್ತರ ತುಂಬಾನೇ ಡಿಫ್ರೆಂಟ್ ಆಗಿರುವಂತದ್ದು ಕೆಲವೊಬ್ಬರು ಸಿಹಿ ಚಾಂದಿನಿಯ ಮಗಳಾಗಿರಬಹುದು ಅನ್ನುವಂತಹ ಊಹೆನೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಸಿಹಿ ದೇಸಾಯಿ ಮನೆತನಕ್ಕೆ ಸೇರಿರುವಂತಹ ಮಗಳಾಗಿರಬಹುದು ದೇಸಾಯಿ ಕುಟುಂಬದ ಮೊಮ್ಮಗಳಾಗಿರಬಹುದಾ ಅನ್ನುವಂತಹ ಒಂದು ಯೋಚನೆ ಕೂಡ ಅವರ ತಲೆನಲ್ಲಿ ಇದೆ ಇನ್ನು ಕೆಲವರಂತೂ ಸೀತಾಳಿಗೆ ರಾಮ್ ಮೊದಲನೇ ಪ್ರೀತಿ ಆದರೆ ಈಕೆಗೆ ಇದಕ್ಕೂ ಮೊದಲು ಬಲವಂತದ ಮದುವೆ ಏನಾದರೂ ಆಗಿರಬಹುದಾ ಅನ್ನುವಂತಹ ಊಹೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ವಿಷಯ ಇದು ಯಾವುದೂ ಕೂಡ ಅಲ್ಲ ಸಿಹಿಯ ತಾಯಿ ಸೀತಾನೇ ಆಗಿರ್ತಾಳೆ ಅಂದ್ರೆ ಎಕ್ಸಾಕ್ಟ್ ಆಗಿ ಸೀತಾನೇ ಅಲ್ಲ ಬಟ್ ಸೀತಾ ರೀತಿನಲ್ಲೇ ಇರುವಂತಹ ಮತ್ತೊಬ್ಬಳು ಸೀತಾ ರೀತಿನಲ್ಲೇ ಇರುವಂತಹ ಮತ್ತೊಬ್ಬಳ ಆಕೆ ಯಾರು ಅಂತ ನೀವು ಕೇಳೋದಾದ್ರೆ ಸೀತಾ ಮತ್ತು ಸಿಹಿಯ ತಾಯಿ ಇಬ್ಬರು ಕೂಡ ಟ್ವಿನ್ ಸಿಸ್ಟರ್ಸ್ ಆಗಿರ್ತಾರೆ ಅಂತ ಹೇಳಿದ್ರೆ ಅವಳಿ ಜವಳಿಗಳಾಗಿರ್ತಾರೆ ಸೀತಾಳ ಸಹೋದರಿಗೆ ಈಗಾಗಲೇ ಮದುವೆ ಆಗಿರುತ್ತೆ ಹಾಗೆಯೇ ಒಂದು ಮಗು ಕೂಡ ಇರುತ್ತೆ ಆ ಸಮಯದಲ್ಲಿ ಆಕೆಯ ಸಿಸ್ಟರ್ ಅಂದರೆ ಇಲ್ಲಿ ಸೀತಾಳ ಸಿಸ್ಟರ್ ಏನಿದ್ದಾರೆ ಅವರು ಕಾಣೆಯಾಗ್ತಾರೆ ಅಥವಾ ಅವರು ಸಾವನ್ನಪ್ಪತ್ತಾರೆ ಸೊ ಹೀಗಾಗಿನೇ ಉಳ್ಕೊಂಡಿರುವಂತಹ ಸಿಹಿಯನ್ನು ಸಾಕುವಂತಹ ಮತ್ತು ಆಕೆಯನ್ನು ಬೆಳೆಸುವಂತಹ ಜವಾಬ್ದಾರಿಯನ್ನು ಸೀತಾನ ತಗೊಳ್ತಾಳೆ ಸಿಹಿಯ ತಾಯಿ ಮತ್ತು ಸೀತಾಳಿಗೆ ಹೋಲಿಕೆ ಸೇಮ್ ಆಗಿರೋದ್ರಿಂದ ಇಲ್ಲಿ ಸೀತಾಳನ್ನು ಸೀತಮ್ಮ ಅಂತಾನೆ ಕರಿತಾ ಇರ್ತಾಳೆ ಸಿಹಿ ಇದು ಈ ಸೀರಿಯಲ್ ನಲ್ಲಿ ಬರುವಂತಹ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಆಗಿರುವಂತದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಒಂದು ಸೀತಾರಾಮ ಅನ್ನುವಂತಹ ಸೀರಿಯಲ್ ಏನಿದೆ ಮರಾಠಿ ಭಾಷೆ ನಲ್ಲಿ ಇರುವಂತಹ ಸೀರಿಯಲ್ ನ ರಿಮೇಕ್ ಆಗಿರುವಂತದ್ದು ಸೀತಾರಾಮ ಧಾರಾವಾಹಿಯ ಮೂಲ ಆಗಿರುವಂತಹ ಮರಾಠಿ ಧಾರಾವಾಹಿಯಲ್ಲಿ ಇದೇ ರೀತಿಯಾದಂತಹ ಸ್ಟೋರಿ ಇದೆ ಮತ್ತು ಇದೇ ರೀತಿಯಾದಂತಹ ಸ್ಟೋರಿಯನ್ನ ಇಲ್ಲೂ ಕೂಡ ತಗೊಂಡ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಭಾರ್ಗವಿ ಮಾತ್ರ ಸಿಹಿ ಸೀತಾಳ ಮಗಳು ಅಂತ ಕೊಂಡಿದ್ದಾಳೆ ಹಾಗೆಯೇ ಇದೇ ವಿಷಯವನ್ನ ಮುಂದೆ ಇಟ್ಟು ಮದುವೆಯನ್ನು ನಿಲ್ಲಿಸಬಹುದು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾಳೆ ಆದರೆ ಈ ಒಂದು ವಿಷಯವನ್ನ ಸೀತಾ ರಿವೀಲ್ ಮಾಡ್ತಾಳ ಅಥವಾ ತನ್ನಲ್ಲೇ ಮುಚ್ಚಿಟ್ಕೊಂಡು ಮದುವೆಯನ್ನು ನಿರಾಕರಿಸ್ತಾಳ ಅಥವಾ ಮದುವೆಯಿಂದ ಸ್ವಲ್ಪ ದೂರ ಇದ್ದರೂ ಕೂಡ ಪರವಾಗಿಲ್ಲ ರಾಮ್ನನ್ನು ಕಳೆದುಕೊಂಡರೂ ಕೂಡ ಪರವಾಗಿಲ್ಲ ಸಿಹಿನೇ ತನಗೆ ಇಂಪಾರ್ಟೆಂಟ್ ಆಕೆಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಈ ಒಂದು ವಿಷಯವನ್ನು ಮುಚ್ಚಿಡ್ತಾಳ ಅನ್ನೋದನ್ನು ಕಾದು ನೋಡಬೇಕಿದೆ ಆದರೆ ಸೀತಾಳಿಗೆ ಸಿಹಿ ಎಷ್ಟು ಇಷ್ಟವಾಗ್ತಾಳೋ ಅಷ್ಟೇ ಇಷ್ಟ ರಾಮ್ ಕೂಡ ಹಾಗೆಯೇ ನಿಜವಾದ ಪ್ರೀತಿಯಾಗಿರೋದ್ರಿಂದ ಅಷ್ಟು ಅಂತೂ ಮರೆಯೋದಕ್ಕೆ ಆಗೋದಿಲ್ಲ ಸೊ ಹೀಗಾಗಿಯೇ ಸಿಹಿ ತನ್ನ ಸ್ವಂತ ಮಗಳು ಹೌದೋ ಅಲ್ವೋ ಅನ್ನುವಂತಹ ವಿಷಯವನ್ನು ಸೂರ್ಯಪ್ರಕಾಶ್ ಅವರ ಹತ್ರ ಹೇಳಿಕೊಂಡು ಮತ್ತು ಈ ಒಂದು ವಿಷಯವನ್ನು ಯಾರಿಗೂ ಕೂಡ ತಿಳಿಸಬೇಡಿ ಅನ್ನೋ ರೀತಿಯಲ್ಲಿ ಪ್ರಮಾಣವನ್ನು ತಗೊಳ್ಳುವಂತಹ ಸಿಚುವೇಶನ್ ಕೂಡ ಬರಬಹುದು ಆ ರೀತಿಯಾಗಿ ಕೂಡ ಸೀನನ್ನು ಕ್ರಿಯೇಟ್ ಮಾಡಬಹುದು ಒಟ್ಟಾರೆಯಾಗಿ ಸೀತಾ ರಾಮ ಅವರ ಮದುವೆಯಂತೂ ಹಾಗೆ ಆಗತ್ತೆ ಸಾಕಷ್ಟು ಅಡ್ಡಿ ಆತಂಕಗಳಂತೂ ಬಂದೇ ಬರ್ತವೆ ಭಾರ್ಗವಿ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಈ ಒಂದು ಪ್ಲ್ಯಾನಲ್ಲಿ ಏನಾದರೂ ಒಂದು ತೊಡಕು ಬಂದೇ ಬರತ್ತೆ ಮತ್ತು ಭಾರ್ಗವ್ಯ ಪ್ಲಾನ್ ಎಲ್ಲವೂ ಕೂಡ ತಲೆ ಕೆಳಗಾಗತ್ತೆ ಆದರೆ ಇಷ್ಟು ಬೇಗ ಈ ಒಂದು ಸೀರಿಯಲ್ನಲ್ಲಿ ಇವರ ಮದುವೆಯ ಸೀನ್ಗಳನ್ನು ತಗೊಂಡು ಬರ್ತಾರಾ ನನಗಂತೂ ಸ್ವಲ್ಪ ಅನುಮಾನ ಇದೆ ಬಟ್ ಖಂಡಿತವಾಗ್ಲೂ ಸ್ವಲ್ಪ ಟ್ವಿಸ್ಟನ್ನು ಇಟ್ಟು ಈಗ್ಲೇನೆ ಸೀತಾ ಈ ಎಲ್ಲ ವಿಷಯವನ್ನ ಸೂರ್ಯಪ್ರಕಾಶ್ ದೇಸಾಯಿ ಅವರಿಗೆ ಹೇಳದೇನೆ ತನ್ನಲ್ಲೇನೆ ವಿಷಯವನ್ನು ಮುಚ್ಚಿಟ್ಟುಕೊಂಡು ಹಾಗೆಯೇ ಸ್ವಲ್ಪ ದಿನಗಳ ನಂತರ ಸಿಹಿಯ ನಿಜವಾದ ಜನ್ಮ ರಹಸ್ಯ ಏನಿದೆ ಅದು ಎಲ್ಲರಿಗೂ ಕೂಡ ತಿಳಿದು ನಂತರ ಸೀತಾಳನ್ನ ಮೆಚ್ಚಿ ರಾಮ್ ಮತ್ತು ಸೀತಾಳ ಮದುವೆ ದೇಸಾಯಿ ಕುಟುಂಬದವರು ಮಾಡುವಂತಹ ಎಲ್ಲಾ ಸೀನ್ಗಳು ಬರುವಂತಹ ಸಾಧ್ಯತೆಗಳೇ ತುಂಬಾನೇ ಹೆಚ್ಚಾಗಿದ್ದಾವೆ ಇನ್ನು ಸೀತಾರಾಮ ಸೀರಿಯಲ್ನಲ್ಲಿ ಮತ್ತು ಮತ್ತೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಬರೋದು ಬಾಕಿ ಇದ್ದು ಭಾರ್ಗವಿಯ ಗಂಡನಿಂದ ಕೂಡ ಕೆಲವೊಂದಿಷ್ಟು ವಿಷಯಗಳು ಬಯಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಸೀತಾರಾಮ ಸೀರಿಯಲ್ ಲಾಂಚ್ ಆದಾಗ ಯಾವ ರೀತಿಯಾಗಿ ಒಳ್ಳೆಯ ಟಿ ಆರ್ ಪಿಯನ್ನು ಗಳಿಸಿಕೊಂಡು ನಂಬರ್ ಒನ್ ಸೀರಿಯಲ್ ಆಗಿ ಹೊರಹೊಮ್ತಾ ಇತ್ತು ಅದೇ ರೀತಿಯಾಗಿ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿನಿ ಈ ಒಂದು ಸೀರಿಯಲ್ನಲ್ಲಿ ಸಾಕಷ್ಟು ಹೊಸ ವಿಷಯಗಳನ್ನು ಮತ್ತು ವಿನೂತನವಾಗಿರುವಂತಹ ಟ್ವಿಸ್ಟ್ಗಳನ್ನು ಕೊಡಲು ಸೀರಿಯಲ್ ತಂಡ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ತುಂಬ ಜನ ಸೀತಾರಾಮ ಸೀರಿಯಲ್ನಲ್ಲಿ ಸಿಹಿ ಯಾರಾಗಿರಬಹುದು ಅನ್ನುವಂತಹ ಯೋಚನೆಯನ್ನು ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ನೋಡಿದ ನಂತರ ಮಾಹಿತಿ ಸರಿಯಾಗಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಬಿಟ್ಟು ಬೇರೆ ಯಾವ ರೀತಿಯಾಗಿ ಸ್ಟೋರಿ ಇರಬಹುದು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತು ಸೀತಾ ಹಾಗೆಯೇ ರಾಮರ ಜೋಡಿ ಯಾವ ರೀತಿಯಾಗಿ ಇದೆ ನಿಜಕ್ಕೂ ಇಷ್ಟ ಆಗ್ತಾ ಇದೆಯೋ ಅಥವಾ ಇಷ್ಟ ಆಗ್ತಾ ಇಲ್ವೋ ಈ ಒಂದು ವಿಷಯವನ್ನು ಕೂಡ ತಿಳಿಸಿ ಹಾಗೆಯೇ ಈ ಸೀರಿಯಲ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಭಾರ್ಗವಿ ಪಾತ್ರ ಆಗಿದ್ದು ಇವರ ನಟನೆ ಕೂಡ ತುಂಬಾನೇ ಅದ್ಭುತವಾಗಿದೆ ಒಟ್ಟಾರೆಯಾಗಿ ಈ ಒಂದು ಸೀರಿಯಲ್ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಟ್ವಿಸ್ಟ್ ಗಳೊಂದಿಗೆ ಸೀರಿಯಲ್ನ ಟಿ ಆರ್ ಪಿಯನ್ನು ಕೂಡ ಜಾಸ್ತಿ ಮಾಡಿಕೊಂಡು ಝಿ ಕನ್ನಡದ ನಂಬರ್ ಒನ್ ಸೀರಿಯಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಸೀತಾಳ ಜೊತೆ ಇರುವಂತಹ ಸಿಹಿಯ ಜನ್ಮ ರಹಸ್ಯದ ಬಗ್ಗೆ ಎಪಿಸೋಡ್ಗಳು ಪ್ರಸಾರವಾಗುವುದು ಬಾಕಿ ಇದೆ ಈ ಎಪಿಸೋಡ್ ನೋಡಿ ಮತ್ತು ಇವಾಗ ನ ಹೇಳಿರುವಂತಹ ಮಾಹಿತಿ ಸರಿಯಾಗಿರುತ್ತೋ ಇಲ್ಲೋ ಅನ್ನೋದನ್ನ ನೀವೇನೆ ಟ್ಯಾಲಿ ಮಾಡಿ ನೋಡಬಹುದಾಗಿದೆ ಯಾರೆಲ್ಲ ಇಲ್ಲಿಯ ತನಕ ವಿಡಿಯೋನ ನೋಡಿದಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋನ ನೋಡಿದಿರಾ ಅಂತ ಹೇಳಿದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ಸೀತಾರಾಮ ಸೀರಿಯಲ್ ನಿಮಗೆ ಇಷ್ಟನೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ರೀತಿಯಾಗಿ ಮುಂದೆ ಯಾವ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಸೊ ಅದೇ ರೀತಿಯಾದಂತಹ ವೀಡಿಯೋಸ್ಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲು ಇಷ್ಟಪಡ್ತೀನಿ ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಷನ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ